ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ವಿಧಾನಸಭಾ ಚುನಾವಣೆಗೆ ಅಸಲಿ ರಣ ಜೆಡಿಎಸ್ ಮೊಳಗಿಸಿದೆ ಜೆಡಿಎಸ್ ತನ್ನ ಮೊದಲ ಪಟ್ಟಿಯನ್ನ ಅಧಿಕೃತವಾಗಿ ರಿಲೀಸ್ ಮಾಡಿದೆ ತೊಂಬತ್ ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಅದನ್ನ ನಾವು ನಿಮಗೆ ಹೋಗ್ತೀವಿ ಮೊದಲನೇದಾಗಿ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ನಾಸೀರ್ ಬಾಪುಲ್ ಸಾಬ್ ಭಗವಾನ್ ಅವರಿಗೆ ಬೈಲಹೊಂಗಲದಲ್ಲಿ ಶಂಕರ ಮಾಡಲಗಿ ಬದಾಮಿಯಲ್ಲಿ ಹನುಮಂತಪ್ಪ ಬಿ ಮಾವಿನ ಮರದ ಮುದ್ದೆಬಿಹಾಳದಲ್ಲಿ ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ ದೇವರ ಹಿಪ್ಪರ್ಗೆಯಲ್ಲಿ ರಾಜಗೌಡ ಪಾಟೀಲ್ ಬಸವನ ಬಸವನ ಬಾಗೇವಾಡಿಯಲ್ಲಿ ಪರಮಾನಂದ ಬಸಪ್ಪ ತನಿಖೆದಾರ ಬಬಲೇಶ್ವರದಲ್ಲಿ ಬಸವರಾಜ ಹೊನವಾಡ ನಾಗಠಾಣ ಎಸ್ಸಿ ಮೀಸಲು ಕ್ಷೇತ್ರ ಇಲ್ಲಿ ದೇವಾನಂದ ಪಿ ಚೌಹಾಣ್ ಹಿಂಡಿ ಕ್ಷೇತ್ರದಲ್ಲಿ ಬಿಡಿ ಪಾಟೀಲ್ ಸಿಂದಗಿಯಲ್ಲಿ ಶಿವಾನಂದ ಪಾಟೀಲ್ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಶಿವಕುಮಾರ್ ನಾಟೇಕರ್ ಸೇಡಂನಲ್ಲಿ ಬಾಲರಾಜ್ ಗುತ್ತೇದಾರ ಚಿಂಚೋಳಿ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಸಂಜೀವ್ ಯಾಕಾಪುರ ಆಳಂದ ಕ್ಷೇತ್ರದಲ್ಲಿ ಶ್ರೀಮತಿ ಮಹೇಶ್ವರಿ ವಾಲೆ ಗುರುಮಿಟ್ಗಲ್ನಲ್ಲಿ ನಾಗನಗೌಡ ಕಂದಕೂರ್ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಸಿಎಂ ಫಯಾಜ್ ಬೀದರ್ ಕ್ಷೇತ್ರದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಬೀದರ ಕ್ಷೇತ್ರದಲ್ಲಿ ರಮೇಶ್ ಪಾಟೀಲ್ ಹಾಗೆ ಬಸವ ಕಲ್ಯಾಣದಲ್ಲಿ ಶ್ರೀ ಎಸ್ ವೈ ಖಾದ್ರಿ ಇನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಎಸ್ ಟಿ ಕ್ಷೇತ್ರ ಇಲ್ಲಿ ಶ್ರೀ ನರಸಿಂಹ ನಾಯಕ್ ಅವರಿಗೆ ಅವಕಾಶವನ್ನ ಕೊಟ್ಟಿದೆ ಜೆ ಡಿ ಎಸ್ ಇನ್ನು ಮಾನ್ವಿ ಎಸ್ ಟಿ ಕ್ಷೇತ್ರ ಇಲ್ಲಿ ರಾಜ ವೆಂಕಟಪ್ಪ ನಾಯಕ್ ದೇವದುರ್ಗ ಎಸ್ ಟಿ ಮೀಸಲು ಕ್ಷೇತ್ರ ಶ್ರೀಮತಿ ಕರೆಮ್ಮಾಜಿ ನಾಯಕ್ ಲಿಂಗಸಗೂರು ಎಸ್ ಸಿ ಕ್ಷೇತ್ರ ಇಲ್ಲಿ ಶ್ರೀ ಸಿದ್ದು ಬಂಡಿ ಅವರಿಗೆ ಜೆ ಪಕ್ಷ ಅಭ್ಯರ್ಥಿಯನ್ನಾಗಿ ಹುರಿಯಾಳನ್ನಾಗಿ ಮಾಡಿದೆ ಇಂದು ಸಿಂಧನೂರು ಕ್ಷೇತ್ರದಲ್ಲಿ ಶ್ರೀ ವೆಂಕಟರಾವ್ ನಾಡಗೌಡ ಕುಷ್ಟಗೇಲಿ ಶ್ರೀ ತುಕಾರಾಮ್ ಮಸೂರ್ವಿ ಇದು ತೊಂಬತ್ ಮೂರು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮೊದಲ ಇಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನ ಕರ್ನಾಟಕ ಟಿವಿ ಈಗ ರಿಲೀಸ್ ಮಾಡಿದೆ ಇದು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮುಂದಿನ ವಿಡಿಯೋದಲ್ಲಿ ಉಳಿದ ಕ್ಷೇತ್ರಗಳ ಉಳಿದ ತೊಂಬತ್ ಕ್ಷೇತ್ರಗಳಲ್ಲಿ ಉಳಿದಿರುವ ಕ್ಷೇತ್ರಗಳ ಪಟ್ಟಿಯನ್ನ ರಿಲೀಸ್ ಮಾಡುತ್ತೆ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು